ಆಕ್ಸಿಡೆಂಟ್ ಆದ್ಮೇಲೆ ಇವ್ರ ರೆಸ್ಪಾನ್ಸ್ ಹೆಂಗಿತ್ತು ಅಂದ್ರೆ ಅತಿ ಚೀಪ್ ಆಗಿತ್ತು ಇವ್ರ ಮೂವತ್ತೈದು ಸಾವಿರಕ್ಕೆ ಇಪ್ಪತ್ತೈದು ಗಾಡಿ ಕೊಟ್ಬಿಟ್ಟು ಇವಾಗ ಜನಗಳನ್ನ ಹದಿನೆಂಟು ವರ್ಷ ಮುಗಿತಿದಂಗೆ ಆಟೋ ತಗೊಳಕೆ ಅಂತ ಬರ್ತಾರೆ ಅವ್ರಿಗೆ ಹಿಂದೆ ಮುಂದೆ ಏನನ್ನು ಯೋಚಿಸ್ತಾನು ಇಲ್ಲ ವಿಚಾರಿಸ್ತಾನು ಇಲ್ಲ ಏನು ತಲೆ ಕೆಡಿಸ್ಕೊಳ್ತಿಲ್ಲ ಅವ್ರಿಗೆ ಬೇಕು ಆಟೋ ಬೇಕು ಲೋನ್ ಕಟ್ಟಲಿಲ್ಲ ಅಂದ್ರೆ ಹೆಂಗ್ ಇನ್ಸೂರೆನ್ಸ್ ಕ್ಲೇಮ್ ಮಾಡ್ತೀಯ ಮಾಡ್ಕೋ ಅಂತಾರೆ ಇವಾಗ ಅವ್ರ ತಾಯಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಪಾಪ ಅವರು ಫೋನ್ ನಾನು ಎರಡು ತಿಂಗಳಿಂದ ಇನ್ಸೂರೆನ್ಸ್ ಕ್ಲೇಮ್ ಬಿಟ್ಟಿದೀವಿ ಇನ್ಸೂರೆನ್ಸ್ ಕ್ಲೈಮ್ ಆಗಿಲ್ಲ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಡೈಲಿ ಮಾತ್ರ ಲೋನ್ ಕಟ್ಟಿ ಹತ್ತು ಕಟ್ಟಿ ಅಂತ ಫೋನ್ ಮಾಡ್ತಾ ಇದಾರೆ ಇವ್ರು ಏನು ಅಂತಲೂ ಹೇಳ್ತಾ ಇಲ್ಲ ತುಂಬ ನ್ಯಾಯ ಆಗಿದೆ ನಮಗೂ ಬಜಾಜ್ಗೆ ಬಾಯ್ ಮಾಡ ಇದು ಲೋನ್ ಕಟ್ಟಲಿಲ್ಲ ಅಂದ್ರೆ ಹೆಂಗ್ ಇನ್ಸೂರೆನ್ಸ್ ಕ್ಲೇಮ್ ಮಾಡ್ತೀಯಾ ಮಾಡ್ಕೊ ಅಂತಾರೆ ಇವರೆಲ್ಲ ತುಂಬ ದಬ್ಬಾಳಕೆ ಆಗಿದೆ ನಮ್ಮ ಮನೇಲೆಲ್ಲ ಪ್ರಾಬ್ಲಮ್ ಇವ್ರು ಈಗ ರೂಮ್ ಬಾಡಿಗೆ ಕಟ್ಟಬೇಕು ಎರಡು ತಿಂಗಳಾಯ್ತು ಎಲ್ಲ ಕಮಿಟ್ಮೆಂಟ್ಗಳಿದೆ ಮೂವತ್ತು ಸಾವಿರ ಮಾಮೂಲಿ ರೂಮ್ ಬಾಡಿಗೆಲಿ ಇರೋದು ಲೋನ್ ಇದೆ ಲೋನ್ ಇದೆ ತಿಂಗ್ ತಿಂಗಳು ಕಟ್ಕೊಂಡು ಹೋಗ್ತಿದೆ ಕರೆಕ್ಟಾಗಿ ಇವಾಗ ಆಕ್ಸಿಡೆಂಟ್ ಆದಾಗಿಂದ ಕಟ್ಟಿಲ್ಲ ನಾವು ಹೇಳಿದ್ದೀವಿ ಡಿಲಿವರಿ ಕೊಟ್ಟಿದ್ದೀವಿ ಗಾಡಿ ಆ್ಯಕ್ಸಿಡೆಂಟ್ ಆಗಿದೆ ಶೋರೂಮ್ಗೆ ಬಿಟ್ಟಿದ್ದೀವಿ ಅಂತ ಹೇಳಿದ್ದೀವಿ ಅವರು ಅದೇ ಪದೇ ಪದೇ ಮಾಡಿ ಲೋನ್ ಕಟ್ಟಿ ಲೋನ್ ಕಟ್ಟಿ ಅಂತ ತುಂಬ ಹಿಂಸೆ ಮಾಡ್ತಾರೆ ಅವ್ರು ಹೇಳಿದ್ದಾರೆ ಗಾಡಿ ಬೇರೆ ಈ ಗಾಡಿ ಅಂತೂ ಕೊಡೋಕ್ಕಾಗೋದಿಲ್ಲ ಅದು ಫುಲ್ಲು ಜ ಡ್ಯಾಮೇಜ್ ಆಗಿಬಿಟ್ಟಿದೆ ಈಗ ಅವ್ರು ಹೇಳ್ತಾ ಇದಾರೆ ಓನರವರು ಈಗ ನಮ್ಮ ಜಿಲ್ಲಾಧ್ಯಕ್ಷರು ಮುರುಘನ್ ಸಾಹೇಬ್ರ ಹತ್ರ ಮಾತಾಡಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ಸರ್ ಈಗ ಸ್ಪಂದನೆ ಮಾಡಿದ್ದಾರೆ ಶೋರೂಮ್ ಅವ್ರದ್ದೇನು ತಪ್ಪಿಲ್ಲ ಇಲ್ಲಿ ಇನ್ಸೂರೆನ್ಸ್ ಅವ್ರದ್ದೇ ತಪ್ಪು ಕಂಪ್ನಿ ಒಂದೇ ಆದರೂ ಸಹಿತ ಟೈಅಪ್ ಆಗಿರುತ್ತೆ ಅವ್ರಿಗೂ ಪಾಪ ಅವರು ಇಷ್ಟು ದಿನ ಓನರು ಸಹಿತ ಅವರು ಡ್ರೈವರ್ಗಳು ಪರವಾಗಿ ಮಾತಾಡ್ತಿದ್ರು ಅವರು ಪ್ರೊಸೀಜರ್ ಆಗ್ತಾಯಿದೆ 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 ಅಂತ ಇಲ್ಲೇನಾಗಿದೆ ಅಂದರೆ ಇನ್ಸೂರೆನ್ಸ್ ಅವರು ಸ್ಪಂದನೆ ಮಾಡ್ತಾ ಇರಲಿಲ್ಲ ಇನ್ಸೂರೆನ್ಸ್ ಕಂಪ್ನಿಯವರು ಚೇಂಜ್ ಆದರು ಅದೇ ಇಲ್ಲಾಗಿ ಗಾಡಿ ಸ್ಕ್ರಾಪ್ ಅನ್ನೋದು ಬೇರೆ ಎಕ್ಸ್ಚೇಂಜ್ ಮಾಡೋಕ್ಕೋಸ್ಕರ ಎರಡು ಸಾವಿರದ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನಮಗೆ ಬೀಳುತ್ತೆ ಗಾಡಿ ಕಚ್ಚಾ ಗಾಡಿ ನಾವು ತಗೊಂಡು ನಾವು ರೆಡಿ ಮಾಡಿಸ್ಕೊಂಡು ಹೆಚ್ಚು ಕಮ್ಮಿ ಒಂದು ಆಟೋ ಡ್ರೈವರು ಮೂವತ್ತು ಸಾವಿರ ರೂಪಾಯಿ ಸೇ ರೆಡಿ ಮಾಡಿಸ್ತೇನೆ ಅದೊಂದು ಮೂವತ್ತು ಇದೊಂದು ಎಪ್ಪತ್ತು ಅಲ್ಲಿಗೆ ಮೂರು ಲಕ್ಷ ಆಗೋಯ್ತು ಅದಾದಮೇಲೆ ನಾವು ಇನ್ಶೂರೆನ್ಸ್ ಲೋನ್ಗಳ ಇಂಟ್ರೆಸ್ಟ್ ನಮಗೆ ಬೀಳೋದು ಅದು ಹೆಚ್ಚು ಕಮ್ಮಿ ಒಂದು ಒಂದು ಕಾಲು ಲಕ್ಷ ರೂಪಾಯಿ ಬಿದ್ದುಬಿಡ್ತದೆ ಒಂದು ಆಟೋ ತಗೊಳ್ಳೋಕ್ಕೆ ಶೋರೂಮ್ ರೇಟು ಎರಡು ಎಪ್ಪತ್ತು ಅನ್ನೋದಿದ್ದರೆ ಕಚಾ ಗಾಡಿಗೆ ಇಂಟ್ರೆಸ್ಟ್ ಎಲ್ಲ ಡ್ರೈವರ್ ಸೇರಿಸಿ ಕಟ್ಟೋದು ಹೆಚ್ಚು ಕಮ್ಮಿ ನಾಲ್ಕು ನಾಲ್ಕು ಕಾಲು ಸಾವಿರ ರೂಪಾಯಿ ಲಕ್ಷ ರೂಪಾಯಿ ಆಗೋಗುತ್ತೆ ಈ ಕಾರಣ ಆಟೋ ಇನ್ಸೂರೆನ್ಸ್ಗಳಲ್ಲಿ ಹೇಗೆ ನೀವು ಪಸ್ಪಾಲ್ಟಿಗೆ ಇದು ಮಾಡಿದ್ರೆ ಏನು ನೀವು ಸೆವೆಂಟಿ ಫೈವ್ ಪರ್ಸೆಂಟ್ ಕೊಡ್ತೀರಾ ನೈಂಟಿ ಏಟ್ ಪರ್ಸೆಂಟ್ ಕೊಡಬೇಕು ಇಲ್ಲ ನೈಂಟಿ ಫೈವ್ ಪರ್ಸೆಂಟ್ ಅದು ನೀವು ಇನ್ಶೂರೆನ್ಸು ಇಮಿಡಿಯೇಟ್ಲಿ ಸ್ಕ್ರಾಪ್ ಅಂತ ಮಾಡಿದ್ರೆ ಅವ್ರು ಹಚ್ಕೊಡ್ಬೇಕು ಈಗ ಚೇತನ್ ಅನ್ನೋ ಅವ್ರ ಗಾಡಿನ ಏನಾಗಿದೆ ಇವಾಗ ತಿರ್ಗಿ ಅವನು ಹೊಸ ಗಾಡಿ ತೊಗೋತೀನಿ ಅಂದರೆ ಸ್ಕ್ರಾಪ್ ಮಾಡಿಬಿಟ್ಟೆ ಹಂಗೂ ಆ ಮನುಷ್ಯ ಐವತ್ತು ಸಾವಿರ ರೂಪಾಯಿ ಲೋ ಹೊಸ ಹೊಸಾಗಿ ಹಾಕಬೇಕು ಅದಾದಮೇಲೆ ಮೂವ ಏಳು ಲೋನ್ ಕಟ್ಟಿದ್ದಾನೆ ಮೂವತ್ತೈದು ಸಾವಿರ ರೂಪಾಯಿ ಗಂಡ ಐದು ಸಾವಿರ ರೂಪಾಯಿ ಅಂದ್ರೂ ಮೂವತ್ತೈದು ಸಾವಿರ ರೂಪಾಯಿ ಆ ಮೂವತ್ತೈದು ಸಾವಿರ ರೂಪಾಯಿ ಮನೆ ನೀರಿಗೆ ಹಾಕ್ದಂಗಾಗೋಯಿತು ಪಾಡಿ ಇವಾಗ ಅವ್ರ ತಾಯಿ ಏನು ಮಾಡ್ತಿದ್ದಾರೆ ಅಂದರೆ ಪಾಪ ಅವರು ಫೋನ್ ಮಾಡಿ ಸೂಸೈಡ್ ಮಾಡ್ಕೊಳ್ಳೋಲ್ಲ ಅಂತ ಕೇಳ್ತಾರೆ ಇವರು ಗಾಡಿ ತಗೋಬೇಕಾರೆ ಇನ್ಶೂರೆನ್ಸ್ ಇವರೇ ಶೋರೂಮರೇ ಮಾಡ್ಕೊಡ್ತಾರೆ ಶೋರೂಮವ್ರು ಏನು ಮಾಡ್ಕೊಡ್ತಾರೆ ಅಂದರೆ ನಿಮ್ಗೆ ಇಷ್ಟು ದುಡ್ಡುಗೆ ಕ್ಲೈಮ್ ಐತೆ ಅಂತ ಹೇಳ್ಬಿಟ್ಟು ಮಾಡ್ಕೊಡ್ತಾರೆ ಸರ್ ಇವಾಗ ಬಂದು ಹೇಳಿದ್ರೆ ಬ್ಯಾಡ್ಜ್ ಕೊಡಿ ಅಂತ ಹೇಳ್ತಾರೆ ಇವಾಗ ಗಾಡಿ ಕೊಡ್ಬೇಕಾದ್ರೆ ಯಾರತ್ರ ಬ್ಯಾಡ್ಜ್ ಕೇಳೋಲ್ಲ ಇನ್ನೊಂದು ಏನು ಅಂದರೆ ಕೆಲವು ಲೇಡೀಸ್ಗಳಿಗೆ ಗಾಡಿ ಕೊಡ್ತಾರೆ ಲೇಡೀಸ್ ಹೆಸರಲ್ಲಿ ಅವರು ಗಾಡಿನೇ ಡಿ ಎಲ್ ಇರೋಲ್ಲ ಡಿ ಎಲ್ ಇಲ್ದೇ ಗಾಡಿ ಕೊಡ್ತಾರೆ ಬರೀ ಮನೆ ಏನು ಕರೆಂಟ್ ಬಿಲ್ ಆಗಿರ್ಬೋದು ಏನೇ ಆಗಿರ್ಬೋದು ಒಂದು ಈಸ್ಕೊಂಡು ಕೊಡ್ತಾರೆ ಡಿ ಎಲ್ ಇರೋಲ್ಲ ಡ್ರೈವರ್ ಯಾರು ಒಬ್ಬ ಓಡಿಸ್ತಾ ಇರ್ತಾನೆ ಅವ್ರದ್ದು ಬ್ಯಾಡಿಗೆ ಇವರು ಸ್ಟಾರ್ಟಿಂಗ್ ಮರಿ ಡಿ ಎಲ್ ಮಾತ್ರ ಕೇಳ್ತಿರ್ತಾರೆ ಇಲ್ಲಿಗೆ ಬಂದು ನಮ್ಮ ಹುಡುಗು ನಮ್ಮ ಗಾಡಿ ಆಕ್ಸಿಡೆಂಟ್ ಆಗಿತ್ತು ಬಂದರೆ ಇಲ್ಲಿ ಮ್ಯಾನೇಜರ್ ಇವಾಗ ನಾವು ಬಂದು ಎರಡೂವರೆ ಗಂಟೆ ಆಗಿದೆ ಅವ್ರ ಮ್ಯಾನೇಜರು ಒಬ್ಬರು ಇಲ್ಲಿಗೆ ಬಂದಿಲ್ಲ ಜೊತೆಗೆ ಇವರು ಯಾರು ಕರೆಕ್ಟಾಗಿ ರೆಸ್ಪಾನ್ಸು ಮಾಡ್ತಿಲ್ಲ ಆಲೆ ಮೂರು ತಿಂಗಳಿಂದ ಗಾಡಿ ಇಲ್ಲೇ ನಿಂತಿದೆ ಟೋಟಲ್ ಲಾಸ್ ಅಂತ ಹಾಕಿದ್ದಾರೆ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಕ್ಲೈಮ್ ಐತೆ ಅಂತ ಹೇಳಿದ್ದಾರೆ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ನಮ್ಮ ಹತ್ರ ಎರಡು ಲಕ್ಷದ ಎಪ್ಪತ್ತೆರಡು ಸಾವಿರ ಇವರು ಕಟ್ಟಿಸ್ಕೊತಾ ದುಡ್ಡು ಎರಡು ಲಕ್ಷದ ಎಪ್ಪತ್ತೆರಡು ಸಾವಿರ ಗಾಡಿ ಲೋನ್ ಇರೋದು ಅಂತ ಇದು ಮಾಡ್ತಿದ್ದಾರೆ ಗಾಡಿ ಲೋನ್ ತೀರ್ಸೋಷ್ಟೊಳಗೆ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರನೂ ಇಪ್ಪತ್ತಾರು ಸಾವಿರನೂ ದುಡ್ಡು ಆಗುತ್ತೆ ಇವರು ಮೂವತ್ತೈದು ಸಾವಿರಕ್ಕೆ ಇಪ್ಪತ್ತೈದು ಸಾವಿರಕ್ಕೆಲ್ಲ ಗಾಡಿ ಕೊಟ್ಬಿಟ್ಟು ಇವಾಗ ಜನಗಳನ್ನ ಇವರೇ ಹಾಳು ಮಾಡ್ತಿದ್ದಾರೆ ಜೊತೆಗೆ ಇವರು ಟೈಅಪ್ ಆಗ್ದೇ ಬಜಾಜ್ ಶೋರೂಮವ್ರು ಆಗಿರ್ಬೋದು ಇನ್ಸೂರೆನ್ಸವರು ಆಗಿರ್ಬೋದು ಟೈಅಪ್ ಆಗದೇ ಗಾಡಿಗಳು ಕೊಡ್ತಿಲ್ಲ ಬಜಾ ಇವರು ಇನ್ಶೂರೆನ್ಸವ ಇವರೇ ಟೈಅಪ್ ಮಾಡಿಕೊಂಡು ಇವಾಗ ಕೇಳಿದ್ರೆ ನಾವು ಅದು ಇವಾಗ ಟಾಟಾ ಇಲ್ಲ ಇವಾಗ ಎಸ್ ಪಿ ಐಗೆ ಎಸ್ ಬಿ ಐಗೆ ಹೋದೋ ಇನ್ಶೂರೆನ್ಸ್ಗೆ ಅಂತ ಇವಾಗ ಕತೆಗಳು ಹೇಳ್ತಾವ್ರ ಅವರು ಎಸ್ ಎಲ್ ಸಿ ಮುಗಿತಿದ್ದಂಗೆ ಹದಿನೆಂಟು ವರ್ಷ ಮುಗಿತಿದ್ದಂಗೆ ಆಟೋ ತಗೊಳಕ್ಕೆ ಅಂತ ಬರ್ತಾರೆ ಅವ್ರಿಗೆ ಹಿಂದೆ ಮುಂದೆ ಏನನ್ನು ಯೋಚ ಯೋಚಿಸ್ತಾನೂ ಇಲ್ಲ ವಿಚಾರಿಸ್ತಾನೂ ಇಲ್ಲ ಏನೂ ತಲೆಗಡ್ಸ್ಕೊಂತಿಲ್ಲ ಅವ್ರಿಗೇನು ಬೇಕು ಆಟೋ ಬೇಕು ಬೆಳಗ್ಗೆ ಏನು ಸಾಯಂಕಾಲ ಕಂಟ ಎಷ್ಟು ದುಡಿತೀವಿ ಏನು ದುಡಿತೀವಿ ಏನು ಎತ್ತ ಏನೂ ಯೋಚನೆ ಇಲ್ಲ ಇವರು ಇವಾಗ ನಮ್ಮ ಹುಡುಗನೇ ಚೇತನ್ ಅಂದ್ಬಿಟ್ಟು ಅವರು ಚೇತನ್ ಅವ್ರ ವಿಷಯಕ್ಕೆ ನಾವು ಇವತ್ತು ಬಂದಿರೋದು ಗಾಡಿ ತಗೊಂಡು ಇಲ್ಲ ಅಂದ್ರೂ ಒಂದು ಏಳು ಎಂಟು ಆಯಿತು ಗಾಡಿ ಆಕ್ಸಿಡೆಂಟ್ ಆಯಿತು ಎಲ್ಲಿ ಅರವಿಂದ್ ಹಾಸ್ಪಿಟ್ಲ್ ರೋಡಲ್ಲಿ ಆಕ್ಸಿಡೆಂಟ್ ಆಯಿತು ಆಕ್ಸಿಡೆಂಟ್ ಆದಮೇಲೆ ಇವರ ರೆಸ್ಪಾನ್ಸ್ ಹೆಂಗಿತ್ತು ಅಂದರೆ ಅತಿ ಚೀಪ್ ಆಗಿತ್ತು ಶೋರೂಮ್ ಅವ್ರದ್ದು ಅಷ್ಟೇ ಇದು ನಾಲ್ಕನೇ ಬಾರಿ ನಾವು ಬರ್ತಾ ಇರೋದು ಮೀಡಿಯಾನ ಇವತ್ತಿನವರೆಗೂ ಕರೆಸಬಾರ್ದು ಅಂತಲೇ ಇತ್ತು ಯಾಕೆಂದ್ರೆ ನಮಗೂ ಬಜಾಜ್ ಕಂಪ್ನಿ ಮೇಲೆ ಆಗಲಿ ಬಜಾಜ್ ಆಟೋದವ್ರ ಮೇಲೆ ಆಗಲೇ ತುಂಬ ಬೆಲೆ ಇದೆ ಅದನ್ನು ಇವರು ಉಳಿಸ್ಕೊತಾ ಇಲ್ಲ ಅದು ಏಜೆನ್ಸಿಯವ್ರು ಉಳಿಸ್ಕೊತಾ ಇಲ್ಲ ಬಜಾಜ್ ಕಂಪ್ನಿಯವರೆಲ್ಲ ಏನು ಹೇಳಬೇಕು ಅಂತಂದರೆ ಇವನು ಗಾಡಿ ಆಕ್ಸಿಡೆಂಟ್ ಆದಾಗ್ಲಿಂದ ಇವತ್ತಿನವರೆಗೂ ಏನೂ ಪ್ರೊಸೀಜರ್ ಮೂವ್ ಮಾಡಿಲ್ಲ ಮೂವ್ ಮಾಡ್ತಾಯಿದ್ದೀವಿ ಮೂವ್ ಮಾಡ್ತಾಯಿದ್ದೀವಿ ಮೂವ್ ಮಾಡ್ತಾಯಿದ್ದೀವಿ ಇಷ್ಟೇ ಓನರ್ ಕಡೆಯಿಂದ ಒಬ್ಬರು ಬರ್ತಾರೆ ಅವ್ರು ಹೇಳ್ತಾರೆ ಮೂರೇ ದಿವಸದಲ್ಲಿ ನಾನು ಕ್ಲಿಯರ್ ಮಾಡ್ಕೊಂಡು ಕೊಡ್ತೀನಿ ಮೂರೇ ದಿವ್ಸಲ್ಲಿ ಮಾಡಿಕೊಡ್ತೀನಿ ಮೂರು ತಿಂಗಳಾಯಿತು ನಾವು ಸುತ್ತತನೇ ಇದ್ದೀವಿ ಇವ್ರ ಹಿಂದೆ ಒಂದು ಇಪ್ಪತ್ತು ಜನ ಇಪ್ಪತ್ತೈದು ಜನ ಆಟೋದವರೇ ಆಗಲಿ ನಮ್ಮ ಅಧ್ಯಕ್ಷರೇ ಆಗಲಿ ಉಪಾಧ್ಯಕ್ಷರೇ ಆಗಲಿ ಸುತ್ತುತ್ತಾನೆ ಇರ್ತೀವಿ ಇವರು ಏನೂ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ರೆಸ್ಪಾನ್ಸು ಇನ್ನೊಂದು ಏನು ಹೇಳಬೇಕು ಅಂತಂದರೆ ಇವರು ಗಾಡಿ ತಗೊಳ್ಬೇಕಾದ್ರೆ ಹೇಳಿದ್ರು ಡಿ ಎಲ್ ಇದ್ದರೆ ಸಾಕು ಗಾಡಿ ಆಕ್ಸಿಡೆಂಟ್ ಆದಮೇಲೆ ಹೇಳ್ತಾರೆ ಎ ಆರ್ ಇರಬೇಕಂತೆ ಎ ಆರ್ ಅಂದರೆ ಏನು ಆಟೋ ಬ್ಯಾಡ್ಜು ಆಟೋ ಬ್ಯಾಡ್ಜ್ ಇರಬೇಕಂತೆ ಗಾಡಿ ಡಿಲ್ವರಿ ಕೊಡಬೇಕಾದ್ರೆ ಒಂದು ಮಾತು ಗಾಡಿ ಡಿಲ್ವರಿ ಕೊಟ್ಟು ಗಾಡಿ ಸೇಲಾಗಿ ಗಾಡಿ ಚೆನ್ನಾಗಿ ಇತ್ತು ಏನು ತೊಂದರೆ ಇಲ್ಲ ಗಾಡಿ ಆಕ್ಸಿಡೆಂಟಾಗಿ ಇನ್ಶೂರೆನ್ಸ್ತು ಅಂತ ಬಂದಾಗ ಇವ್ರಿಗೆ ಸಂಬಂಧ ಇಲ್ವಂತೆ ಹಾಗಾದ್ರೆ ಈಗ ಇವನು ಜೀವನ ಹೆಂಗೆ ಮಾಡಬೇಕು